ಟ್ರ್ಯಾಕ್ ರೇಸ್ ಗಳಲ್ಲಿ ವೀಲಿ ಗಿಲಿ ಹೊಡೆಯಕ್ಕೆ ಯೂಸ್ ಮಾಡ್ತಾ ಇದ್ರು. ಒಂದು ಒಂದು ಕಾಲಕ್ಷ ಆನ್ ಮಾಡೋದೇ ಒಂದು ಖುಷಿ. ಸಬ್ಸ್ಕ್ರೈಬರ್ಸ್ ಬರ್ಲಿಲ್ಲ ಅಂದ್ರೆ ಕ ನಾಟಿ ಫೀಲ್. ನಮಸ್ಕಾರ ಗುರು, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ, ಇದು ನಮ್ಮ ಕರುನಾಡು. ನೀವೇನಾದ್ರೂ ಈ ರೋಡ್ ಗಳಲ್ಲಿ ಹಾವಳಿ ಮಾಡ್ಬೇಕು ಅನ್ಕೊಂಡ್ರೆ ಹಯಾಬುಸ ಇದೆಯಲ್ಲ ಗುರು, ಹಾವಳಿ ಮಾಡೋಣ ಅಂತ. ಬಟ್ ಹಾವಳಿ ಮಾಡಕ್ಕೆ ಅಂತಾನೆ ಒಂದು ಗಾಡಿ ಇದೆ. ಇದು RX 100 ಗಾಡಿ, ನಮ್ಮ ಫ್ರೆಂಡ್ ತಗೊಂಡ್ಬಂದಿದ್ದು ನಿಶಾಂತ್ ಅಂತ. ಏನ್ ಹೇಳಕ್ಕಿದೆ ಗುರು, ಸಕ್ಕತ್ತಾಗಿದೆ ಗಾಡಿ ಓಡಿಸಕ್ಕೆ. ನೀವು ಯಾವ್ದೇ ಆಯಾಭೂಜ ಓಡಿಸಿದ್ರು, ಆರ್ವನ್ ಓಡಿಸಿದ್ರು, ಈ ತರ ಮಾತ್ರ ನಿಮ್ಗೆ ಫೀಲಿಂಗು ಯಾವ ಗಾಡಿನಲ್ಲೂ ಸಿಗೋದಿಲ್ಲ. ಏನ್ ಪುಲ್ ಇದೆ, ಅಯ್ಯೋ. ಇದ್ ಯಾಕೆ ಈ ತರ ಇದೆ ಅಂದ್ರೆ, ಇದು 2-stroke ಇಂಜಿನ್, ಎಲ್ಲಾ ಗೇರಲ್ಲೂ ವೀಲಿ ಹೊಡೆಯಕ್ ಟ್ರೈ ಮಾಡುತ್ತೆ. ನೋಡಿ ಅವರೇನೆ ನನಗೆ ಗಾಡಿ ತಂದು ಕೊಡಿದ್ರು, ನಿಶಾಂತ ಅಂತ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಅಲ್ಲ ಅದೇ ಅವ್ರೆ, ಹುಡುಗಿ ನಂಬರ್ ಕೊಡು ಅಂತ ಕೇಳಿದೆ. ಹುಡುಗಿನೇ ಕಟ್ಬಿಟ್ಟಿದ್ಯಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲಾಟ್ರಿ. ಈ ಗಾಡಿ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಏನು ಇಲ್ಲ, ಸೈಡ್ ಗೆ ಹಾಕ್ಬಿಟ್ಟು ಗಾಡಿ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು RX ಓಡಿಸಿದ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ. RX ಓಡಿಸಿದಾಗ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಆ ತರ ಇರ್ಬೋದು ಈ ತರ ಇರ್ಬೋದು ಅಂತ. ಅದಕ್ಕೆ 10ರಷ್ಟು ಚೆನ್ನಾಗಿದೆ. ಗಾಡಿ ಮಾತ್ರ ಸಕದಾಗಿ ಮೇಂಟೈನ್ ಆಗಿದೆ. 1991 ಮಾಡಲ್ಲು, 2-stroke, ಸ್ಟಾಕ್ ಅಲ್ಲ ಈ ತರ ಸೌಂಡ್ ಇದೆ. ಸೊ ಸ್ಟಾಕ್ ಅಲ್ಲ ಈ ತರ ಇದೆ. ಆಲ್ಮೋಸ್ಟ್ ನಿಮ್ಗೆ 14 BHP ಹಾರ್ಸ್ ಪವರ್ ಇದೆ ಇದರಲ್ಲಿ. ಟಾರ್ಕ್ ಎಷ್ಟು ಏನು ಅಂತ ಗೊತ್ತಿಲ್ಲ, ಬಟ್ ಪುಲ್ ಮಾತ್ರ ಸಕದಾಗಿದೆ. ಅದಕ್ಕೆ ಇದನ್ನ ಅವಾಗ ಡ್ರ್ಯಾಗ್ ರೇಸ್ ಗಳಲ್ಲಿ ವೀಲಿ ಗಿಲಿ ಹೊಡೆಯಕ್ಕೆ ಯೂಸ್ ಮಾಡ್ತಾ ಇದ್ರು. ಇವ್ರು ಹೇಳೋ ಪ್ರಕಾರ 130 ತನಕ ಹೋಗುತ್ತೆ ಟಾಪ್ ಸ್ಪೀಡು. ಮೋಸ್ಟ್ಲಿ ಇದು RX 100 ಅಲ್ಲಿ ಜಪಾನ್ ಕಾರ್ಪೊರೇಟರ್ ಅನ್ಸುತ್ತೆ. 135 ಇಂಡಿಯನ್ ಕಾರ್ಪೊರೇಟರ್ ಬಂದಿದ್ದು, ಅದಕ್ಕೆ RX 100 ವ್ಯಾಲ್ಯೂ ಜಾಸ್ತಿ. ಬೇರ್ ಬೋನ್ ಗಾಡಿ, ಯಾವ್ದು ಡಿಸ್ಕ್ ಇಲ್ಲ, ಏನಿಲ್ಲ, ಡ್ರಮ್ ಬ್ರೇಕ್. ಬ್ರೇಕ್ ಸ್ವಲ್ಪ ವೀಕ್ ಇದೆ, ಬಟ್ ವೈಟ್ ಕಮ್ಮಿ ಇದೆಯಲ್ಲ, ಅಷ್ಟು ಗೊತ್ತಾಗಲ್ಲ, ನಿಂತ್ಕೊಂಡ್ಬಿಡುತ್ತೆ. ಆಲ್ಮೋಸ್ಟ್ ಒಂದು 30-35 ತನಕ ಬರ್ಬೋದು ಅಂತ ಹೇಳಿದ್ದಾರೆ. ಓಡಿಸೋದ್ರ ಮೇಲೆ ಡಿಪೆಂಡ್ ಯಾವ ತರ ಅಂತ. ಗಾಡಿ ಮಾತ್ರ ಸಕದಾಗಿದೆ. ಇವಾಗೆಲ್ಲ ತಗೋಬೇಕು ಅಂದ್ರೆ 1-1.5 ಲಕ್ಷ. ಅದೇ ಈ ತರ ಗಾಡಿಗಳನ್ನ ಯಾರು ಕೊಡ್ತಾರೆ? ಬೇರೆ ಗಾಡಿಗಳಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ಗಾಡಿ ಆನ್ ಮಾಡ್ಕೊಂಡು ಯಾವನ್ಗುರು ಓಡಿಸ್ತಾನೆ ಅನ್ಸುತ್ತೆ. ಬಟ್ ಈ ಗಾಡಿನಲ್ಲಿ ಆನ್ ಮಾಡೋದೇ ಒಂದು ಖುಷಿ. ಗೇರ್ ಡೌನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವ ಆಯಾಭೂಜ ಗುರು, ಯಾವ ಆರ್ವನ್ನು ಇದ್ರ ಮುಂದೆ, ಅಯ್ಯೋ. ಬ್ರೇಕ್ ಸ್ವಲ್ಪ ವೀಕ್ ಇದೆ, ನೋಡ್ಕೊಂಡು ಮಾಡ್ಕೊಂಡು ಹಿಡಿಬೇಕು. ಬಟ್ ವೈಟ್ ಕಮ್ಮಿ ಇದೆಯಲ್ಲ, ಪಜಕ ನಿಂತ್ಕೊಂಡ್ಬಿಡ್ತದೆ, ಏನು ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಇಂಡಿಕೇಟರ್ಗಳು ನೋಡ್ಬೋದು, ನ್ಯೂಟ್ರಲ್ದು ಲೈಟ್ ಇದೆ, ಅದು ಬಿಟ್ಟರೆ ಹೈ ಬೀಮ್ ಲೋ ಬೀಮ್ ಲೈಟ್ ಇದೆ. ಇನ್ನೇನು ಇಲ್ಲ ಗಾಡಿನಲ್ಲಿ. ಸ್ಪೀಡೋಮೀಟರ್ ಇದೆ ಬಟ್ ವರ್ಕ್ ಆಗ್ತಾ ಇಲ್ಲ. ಪರವಾಗಿಲ್ಲ ಗುರು, ಸ್ಪೀಡ್ ಯಾವನಿಗೆ ಬೇಕು, ಆ ಫೀಲಿಂಗ್ ಇದ್ರೆ ಸಾಕು ನಿಮಗೆ. ಒಂದು ಗೇರ್ ಡೌನ್ ಮಾಡಿ ಹೊಡಿತಾ ಇದ್ರೆ ಹಂಗೇನೆ. ನಮ್ಮ ಏರಿಯಾದಲ್ಲಿ ಇಷ್ಟು ದಿನ ಹಯಾಭೂಜ ಇಟ್ಕೊಂಡು ಹೋಗ್ತಾರೆ ಯಾವನ್ ಗುರು, ಇವನು ಸೌಂಡ್ ಪಾರ್ಟಿ ಅಂತಿದ್ರು. ಏನಾದ್ರು ಹೇಳಿ RX ಬಗ್ಗೆ ಏನನ್ಸುತ್ತೆ ನಿಮಗೆ? ನಮ್ಮ ಕೊಡಗಿನವರ ಫೇವರೇಟ್ ಗಾಡಿ ಅಂದ್ರೆ RX. ಕೊಡಗಿನವ್ರ ಫೇವರೇಟ್ ಗಾಡಿ, ಮೈಸೂರವ್ರಿಗೂ ಹಂಗೆ. ಕ್ಯಾಮ್ರಾನೇ ನೋಡ್ತಿರ್ತಾರೆ ಅವರು. ಹೆಂಗಿದೆ ಗೊತ್ತಾ ಗಾಡಿ? RX ಇದು. ಎಲ್ಲ ಕಮೆಂಟ್ ಅಲ್ಲಿ ಅದೇ ಆಗ್ತಾ ಇದ್ರು, RX ಮಾಡಿ, RX ಮಾಡಿ, RX ಮಾಡಿ, RX ಮಾಡಿ. ಇವತ್ತು ಹಾಕಿದ್ರು ಯಾರೋ ಸಬ್ಸ್ಕ್ರೈಬರ್ಸ್ ಬರ್ಲಿಲ್ಲ ಅಂದ್ರೆ ಬಾಯ್. ಕೊಡಗಿನವ್ರಿಗೆ ಏನು ಗುರು, ಇಡೀ ಕರ್ನಾಟಕ, ಇಡೀ ಇಂಡಿಯಾ, ಇಡೀ ವಿಶ್ವಕ್ಕೆ ಫೇವ್ರೇಟ್ ಗಾಡಿ ಅನ್ಸುತ್ತೆ ಮೋಸ್ಟ್ಲಿ ಇದು. ನಮ್ಮೆಲ್ಲರ ಚಿಕ್ಕ ವಯಸ್ಸಿನ ಡ್ರೀಮ್ ಬೈಕ್ ಇದು RX.
ನಾನು ಓಡಿಸಿದ ಲೆಕ್ಕದ ಪ್ರಕಾರ 100 ರಿಂದ 110 ಕಿಲೋಮೀಟರ್ ತನಕ ಓಡಿಸಿದ್ದೀನಿ ನಾನು ಟಾಪ್ ಸ್ಪೀಡ್. ಏನಕ್ಕೆ ಅಂದ್ರೆ ನಮ್ಮ ಫ್ರೆಂಡ್ ಗೆ ನಾನು ಏರ್ಆಕ್ಸ್ ಅಲ್ಲಿ ಬರಕ್ಕೆ ಹೇಳಿದ ಹಿಂದ್ಗಡೆ ಇದು ಸ್ಪೀಡೋಮೀಟರ್ ವರ್ಕ್ ಆಗ್ತಿಲ್ಲ ಅಂತ. ಏರ್ಆಕ್ಸ್ ಅಲ್ಲಿ 110 ತೋರಿಸ್ತಿತ್ತಂತೆ, ಅದಕ್ಕಿಂತ 110 ಅಲ್ಲೂ ಇದು ಅದನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ಅಂದ್ರೆ ಆಲ್ಮೋಸ್ಟ್ 120 ಅಂತಾನೆ ಇಟ್ಕೊಳ್ಳಿ. ಇವಾಗ ಬೇಕು ಅಂದ್ರೂ ಈ ಗಾಡಿ ನಿಮಗೆ ಆರ್ಎಕ್ಸ್ 100 ಒಂದು ಲಕ್ಷ ಮಿನಿಮಮ್ ಆಗುತ್ತೆ. ಇದು 50,000ಕ್ಕೆ ಗಾಡಿನ ತಗೊಂಡು ಇವರು ರೆಡಿ ಮಾಡಿಸಿರೋದು, ಅದು 5 ವರ್ಷದ ಮುಂಚೆ. Few moments later. ಡ್ರ್ಯಾಗ್ ಆಡವ ಡ್ಯೂಕೋನ್ ಜೊತೆ. ಹೈವೇ ನೋಡಿದ್ದಾರೆ, ಹೈವೇ ಅಲ್ಲಿ ಹೊಡೆದು ಬಿಡ್ತಾರೆ. ಹೌದು, ಇನಿಷಿಯಲ್ ಅಲ್ಲಿ ಆಗಲ್ಲ. ಡ್ಯೂಕ್ 125 ಅಂತೂ ಇನಿಷಿಯಲ್ಲು ಹೈವೇ ಎಲ್ಲ ಕಡೆ ಹೊಡೆದು ಬಿಡ್ಬೋದು. ಏ ನರನೇ ಇಲ್ಲ ಗಾಡಿನಲ್ಲಿ. ಈ ಗಾಡಿ ಹೆಂಗ್ ನೋಡಿ, ನಾವ್ ಹೆಂಗೆ ಗೇರ್ ಶಿಫ್ಟ್ ಮಾಡ್ತೀವಿ ಆತರ ಸ್ಪೀಡ್ ಎತ್ಕೊಳ್ತಿದ್ದು. ನೀಟ್ ಆಗಿ ಶಿಫ್ಟ್ ಮಾಡ್ಕೊಂಡ್ ಬಂದ್ರೆ ಸಕ್ಕದಾಗ ಹೊಡಿಬಹುದು. ಬೂಜಾದಲ್ಲಿ ಬಂದ್ರು ಒಂದ್ ನಿಮಿಷ ಆ ಕಡೆ ಈ ಕಡೆ ನೋಡ್ಬಿಡ್ತಾರೆ. ಆರ್ಎಕ್ಸ್ ಬಂದ್ರೆ ಗೊತ್ತಾಗ್ಬಿಡುತ್ತ ಅವ್ರಿಗೆ, ಸೌಂಡ್ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಈ ತರ ಸೌಂಡ್ ಇನ್ ಯಾವ್ದು ಬರಲ್ಲ ಅನ್ಸುತ್ತಲ್ವಾ? ಇಲ್ಲೊಂದ್ ಗಾಡಿ ಇದೆ, ಅದನ್ನು ರಿವ್ಯೂ ಮಾಡ್ಬೇಕು. ಆರ್ಎಕ್ಸ್ ಏನೇ ಅವ್ರದ್ದು, ಆಕ್ಚುಲಿ ಅವ್ರದೇ ಫಸ್ಟ್ ಮಾಡ್ಬೇಕಿತ್ತು, ಬಟ್ ಅವರು ಭಾನುವಾರದೊತ್ತು ಅಷ್ಟೇ ಅವೈಲೇಬಲ್ ಇರೋದು. ಆರ್ಎಕ್ಸ್ ಅಲ್ಲಿ ಮಾಡ್ಬೇಕು ವ್ಲಾಗ್ಸ್, ಅಯೋಬುಜಾ R1 ಅವೆಲ್ಲ ಮಜಾ ಬರಲ್ಲ. ಹುಡುಗ ಕೇಳ್ದ, ಅದು ರೆಡಿ ಆಗ್ಬಿಡ್ತದೆ, 2 ದಿನ ಬೇಕು ನೋಡು. ಪಕ್ಕ ನಾಟಿ ಫೀಲು. ರೆಡಿ ಮಾಡಿಸ್ಕೊಳವ ಬಿಡಿ, ಮಾಡಿಸ್ಬಿಟ್ಟು ಇದು ಮಾಡಿದ್ರೆ ಆಯ್ತು, ಇನ್ನೊಂದು ವೀಡಿಯೋ ಯಾವ್ದಾದ್ರು ಮಾಡಿದ್ರೆ ಆಯ್ತು. ಆರ್ಎಕ್ಸ್ ಫೋಟೋಶೂಟ್ ನಡೀತಾ ಇದೆ. ನಮ್ಮ ನಿಶಾಂತ್ ಅವ್ರು ಆಕ್ಚುಲಿ ಫೋಟೋಗ್ರಾಫರೇನೆ, ಹುಡುಗಿರು ಆರ್ಎಕ್ಸ್ ಫ್ಯಾನ್ ಗುರು. ಫ್ಲಾಪ್ ಸಾಕು ಸಾಕು, ಆಫ್ ಮಾಡಿ.